ಯಾತಿಗೆ ಗಳಾಗ್ಲಿ ಯಾತಿಗೆ ನಾನು ಗಳಾಗಬೇಕು ಈಗಾಗಲೇ 93 ಅಭ್ಯರ್ಥಿಗಳ ಮೊದಲನೇ ಕಂತು ಎರಡು ರಾಷ್ಟ್ರೀಯ ಪಕ್ಷಗಳ ಕೈಯಲ್ಲಿ ಇಲ್ಲಿವರೆಗೆ ಮಾಡಕಾಗಿಲ್ಲ ಈಗಾಗಲೇ ಮೊದಲನೇ ಕಂತು ರಿಲೀಸ್ ಮಾಡಿಬಿಟ್ಟಿದ್ದೀನಿ ಎರಡನೇ ಕಂತು ಇನ್ನೂ 50 ರಿಂದ 60 ಕ್ಯಾಂಡಿಡೇಟ್ ಇನ್ನೊಂದು 15 ದಿವಸದಲ್ಲಿ ರಿಲೀಸ್ ಆಗ್ತಿದೆ ಶಿವರಾತ್ರಿ ಒಳಗೆ ಯಾವ ಪಕ್ಷದಿಂದಲೂ ನಾನು ರಜೆ ಹಾಕೊಂಡಿಲ್ಲ ಇವತ್ತು ಅದಂತದ ಬೆಳಗ್ಗೆ ಟಿವಿಲಿ ತೋರಿಸ್ತಾ ಇದ್ದೀರಿ ನೋಡಿದೆ ಅದು ಯಾವುದು ಅರ್ಸಕಿರೋದು ಯಾವುದು ಇನ್ಸಿಡೆಂಟ್ ತೋರಿಸ್ತಾ ಇದ್ದೀರಲ್ಲ 50,000 ಕತೆ ನೀವು ಹುಡುಕೊಂಡು ಕೂತಿರೋರು ಕಾಂಗ್ರೆಸ್ ಬಿಜೆಪಿಯವರು ನೀವೇ ತೋರಿಸ್ತಾ ಇದ್ದೀರಿ ಅಮಿತ್ ಶಾ ಎಲ್ಲಿ ನಾವು ವೀಕಿದ್ದೀವಿ ಅಲ್ಲಿ ಜೆಡಿಎಸ್ನಲ್ಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅವ್ರು ಗಾಳ ಹಾಕಿ ಅವ್ರನ್ನ ಈಗಲೇ ಕರ್ಕೊಂಬನ್ನಿ ಆಮೇಲೆ ಚುನಾವಣೆ ಆದಮೇಲೆ ಆಪರೇಷನ್ ಕಮಲ ಬೇಡ ಚುನಾವಣೆಯಿಂದ ಮುಂಚೆನೇ ಈಗ ಹೊಸ ಸಿಸ್ಟಮ್ ಆಪರೇಷನ್ ಕಮಲ ತನ್ನಿ ಇವ್ರು ಹೇಳ್ಕೊಂಡು ಕೂತಿರೋದು ನನಗೆ ಯಾವ ಸಮಸ್ಯೆ ಇಲ್ಲ ನಾನು ಯಾರು ಹೋದರೂ ತಲೆನೂ ಕೆಡಿಸ್ಕೊಳ್ಳೋನಲ್ಲ ಯಾರಾದರೂ ತಲೆ ಕೆಡಿಸ್ಕೊಳ್ಳೋನಲ್ಲ ಈಗ ಈಗ ಗೊತ್ತಾಯ್ತಾ ಶಿವಲಿಂಗೇಗೌಡರು ಇಲ್ಲಿ ಸುಮ್ಮನಿದ್ದರಷ್ಟೇ ಒಂದು ವರ್ಷ ಎರಡು ವರ್ಷ ಹಿಂದೆನೇ ಅವ್ರು ಅಲ್ಲಿ ತೀರ್ಮಾನ ಮಾಡಿ ಕಾರ್ಯಕರ್ತರಿಗೆ ತಗೊಳ್ರಪ್ಪ ನನ್ನ ಜೊತೆ ಚುನಾವಣೆಗೆ ಓಟ್ ಮಾಡಿ ನನ್ನ ಜೊತೆಗೆ ಬನ್ನಿ ನನ್ನ ಸಹಕಾರ ಕೊಡಿ ಅಂತ ಏನೇನು ನಡೆಸ್ಕೊಂಡ್ರು ಅನ್ನೋದು ಈ ಹೊರಗಡೆ ಎಕ್ಸ್ಪೋಸ್ ಆಯಿತಾ ಇದಕ್ಕೆ ಹೇಳೋದು ಕಾಲ ಪ್ರತಿಯೊಂದಕ್ಕೂ ಉತ್ತರ ಕೊಡುತ್ತೆ ಅಂತ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ For more updates, click on the bell icon. Namma Kannada Digital Media.